ದಿಲ್ಲಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಅವರ ಜಾಮೀನು ಜೂನ್ 2ಕ್ಕೆ ಕೊನೆಗೊಳ್ಳಲಿದೆ. ಇನ್ನಷ್ಟು ದಿನ ಮುಂದುವರಿಸುವಂತೆ ಸಲ್ಲಿಸಿದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಿಚಾರಣೆಯ ಪಟ್ಟಿಗೆ ಸೇರಿಸಿಕೊಳ್ಳಲಿಲ್ಲ. ನೋಂದಣಿ ಪುಸ್ತಕದಲ್ಲಿ ಅರ್ಜಿ ಬರೆಯಲ್ಪಟ್ಟರೆ ಅದಕ್ಕೆ ವಿಚಾರಣೆಯ ದಿನಾಂಕ ನೀಡಲಾಗುತ್ತದೆ. ಈಗ ಅರವಿಂದ ಕೇಜ್ರಿವಾಲ್ರ ಅರ್ಜಿಯನ್ನು ಬರೆದುಕೊಂಡಿಲ್ಲವಾದ್ದರಿಂದ ವಿಚಾರಣೆ ಮಾಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ ಎಂದೇ ಅರ್ಥ. ಕೇಜ್ರಿವಾಲ್ ಅವರು ಸಾಮಾನ್ಯ ಜಾಮೀನು ಕೋರಿ ವಿಸ್ತರಣಾ ನ್ಯಾಯಾಲಯಕ್ಕೆ ಹೋಗಲು ಅವಕಾಶ ಕೊಟ್ಟಿರುವುದರಿಂದ ಈ ಜಾಮೀನು ಅರ್ಜಿಯನ್ನು ಪರಿಗಣಿಸುವ ಅಗತ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಮೂಲಗಳು ತಿಳಿಸಿವೆ. ಅಲ್ಲದೆ ಜಾಮೀನು ಅರ್ಜಿ ತುರ್ತು ವಿಚಾರಣೆಗೆ ಸ್ವೀಕರಿಸಲು ಕೂಡ ಸುಪ್ರೀಂ ಕೋರ್ಟ್ ನಿನ್ನೆಯೇ ನಿರಾಕರಿಸಿತ್ತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ದೆಹಲಿ.